ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹಾಲಿನ ಡೈರಿ ವಿಷಯದಲ್ಲಿ ಜನ ಗೊಂದಲದಲ್ಲಿದ್ದಾರೆ. ಸುಮಾರು 13 ವರ್ಷಗಳಿಂದಲೂ ಚಾಲನೆಯಲ್ಲಿರುವ ಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ರೈತರಿಗೆ ನೀಡುವ ಹಾಲಿನ ಹಣದಲ್ಲಿ ಅಳತೆಯಲ್ಲಿ ಮೋಸ ಮಾಡುತ್ತಿದ್ದುದು ಕಂಡುಬಂದಾಗ ಸ್ಥಳೀಯ ರೈತರು ಇದನ್ನು ಪ್ರಶ್ನೆ ಮಾಡಿದ್ದರಿಂದ ಹಾಲಿನ ಡೈರಿಯ ಆಡಳಿತ ಮಂಡಳಿಯ ವತಿಯಿಂದ ಸರಿಯಾದ ಉತ್ತರ ಸಿಗದೇ ಇದ್ದ ಕಾರಣ ಆಕ್ರೋಶಗೊಂಡ ರೈತರು ರೊಚ್ಚಿಗೆದ್ದಿದ್ದಾರೆ. ಹಾಲಿನ ದರದಲ್ಲಿ ಒಬ್ಬರಿಗೊಂದು ದರ ಮತ್ತೊಬ್ಬರಿಗೊಂದು ದರ ನಿಗದಿ ಮಾಡುತ್ತಿರುವ ಆಡಳಿತ ಮಂಡಳಿಯು ಹಲವು ರೈತರಿಗೆ ಮೋಸವೆಸಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಹಲವು ವರ್ಷಗಳಿಂದಲೂ ಈ ಕೃತ್ಯ ನಡೆಯುತ್ತಿದ್ದು ಪ್ರಶ್ನೆ ಮಾಡಿದವರ ವಿರುದ್ಧ ದೌರ್ಜನ್ಯ ನಡೆಸಲು ಪ್ರಯತ್ನಿಸುತ್ತಿದ್ದು ಸಂಬಂಧಿಸಿದವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಮುಂದುವರೆದ ಭಾಗವಾಗಿ ಮಾರನೆಯ ದಿನ ರೈತರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಹಾಲಿನ ಡೈರಿಯ ಬಾಗಿಲನ್ನು ಮುಚ್ಚಿ ರೈತರಿಂದ ಹಾಲನ್ನು ಸ್ವೀಕರಿಸದೆ ಇದ್ದುದರಿಂದ ರೊಚ್ಚಿಗೆದ್ದ ರೈತರು ತಮ್ಮ ಹಾಲಿನ ಕ್ಯಾನ್ಗಳನ್ನು ಹಿಡಿದು ಹೊಸದುರ್ಗ ಪೊಲೀಸ್ ಸ್ಟೇಷನ್ ಮುಂಭಾಗ ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಇದೀಗ ಈ ವಿಷಯವು ಹೊಸದುರ್ಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಸಂಬಂಧಿಸಿದ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕಾಗಿದೆ. ರಾಕೇಶ್ ಅಂತ ಹೇಳ್ಬಿಟ್ಟು ಇದೇ ಊರು ಗ್ರಾಮಸ್ಥ, ಶೆಟ್ಟಿಹಳ್ಳಿ ಗ್ರಾಮಸ್ಥ. ಸರ್ ನೋಡಿ ಸರ್, ಇದೇ ನಮ್ಮ ಕಾರ್ತಿಕ್ ಅಂತ ಹೇಳ್ಬಿಟ್ಟು ಮತ್ತೆ ರುದ್ರೇಶ್ ಅಂತ ಹೇಳ್ಬಿಟ್ಟು ಹಾಲು ಹಾಕ್ತಾ ಇದ್ರು. ನಾವ್ ಇವತ್ತು ಹಾಕ್ತಾ ಇಲ್ಲ ಹಾಲ. ಈ ಕಾರ್ತಿಕ್ ಅಂತ ಹೇಳ್ಬಿಟ್ಟು ರುದ್ರೇಶ್ ಅಂತ ಹೇಳ್ಬಿಟ್ಟು ಹಾಲು ಹಾಕ್ತಾ ಇದ್ರು. ಅವರು ಬಂದ್ಬಿಟ್ಟು ನಮ್ಮೂರಾಗೆ ಅವರು ಫಾಲೋವರ್ಸ್ ಒಂದು 20 ಜನ 30 ಜನ 10 ಜನ 5 ಜನ ಒಬ್ಬರ ಇಬ್ಬರ ಇದಾರೆ. ಅವರು ಡೈರಿ ಮಾಡ್ತಾ ಇರೋ ಕಾರ್ಯದರ್ಶಿ ಲತಾ ಅಂತ ಹೇಳ್ಬಿಟ್ಟು ಅವರ ಫಾಲೋವರ್ಸ್ ಬಂದ್ಬಿಟ್ಟು ಒಂದು 20 ಜನ ಇದಾರೆ. ಅವ್ರಿಗೆಲ್ಲರಿಗೂ 32 ರೂಪಾಯಿ ದುಡ್ಡು ಹಾಕಿ ಕೊಡೋರು. ಇದೇ ನಮ್ಮ ಹುಡುಗರಿಗೆ ಅವರು ಫಾಲೋವರ್ಸ್ ಅಲ್ಲ, ಇವರೇನು ಎದ್ದಾಗ ಎದ್ದು ಲೆಕ್ಕ ಕೇಳೋ ಅಂತಾರಲ್ಲ, ಎದ್ದಾಗ ಏನೋ ಮಾತಾಡೋ ಅಂತಾರಲ್ಲ, ಅವ್ರಿಗೆ ಬಂದ್ಬಿಟ್ಟು 30 ರೂಪಾಯಿ ದುಡ್ಡು ಹಾಕಿ ಕೊಡೋರು. ಇದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು, ಇಲ್ಲಿಂದ ಸ್ಟಾರ್ಟ್ ಆಯಿತು. ನಮ್ಮ ಹುಡುಗರು ಬಂದು ಯಾಕಕ್ಕ ಹಿಂಗೆ ಹಾಕಿ ಕೊಡ್ತಿದ್ಯಾ ಏನು ಅಂತ ಎಲ್ಲ ಲೆಕ್ಕ ಮಾಡ್ಕೊಂಡ್ರು, ಬೇರೆಯವ್ರದ್ದು ಲೆಕ್ಕ ಮಾಡಿರು, ಎಲ್ಲದನ್ನೂ ಕೇಳ್ಕೊಂಬಂದರು ಯಾಕೆ ಹಿಂಗೆ ಮಾಡ್ತಿದೆಯಾ ಅಂತ. ನಮ್ಮ ಇಷ್ಟ ಅನ್ನೋ ಥರ ಫ್ಯಾಟ್ ಅಳಿಸ್ತಾ ಇಲ್ಲ ಸರ್. ನಮ್ಮರ ಮೇನ್ ಹೇಳಬೇಕು ಅಂದರೆ ಇಡೀ ಪ್ರಪಂಚದಾಗೆ ಫ್ಯಾಟಾಗಿ ಅಳಿಸ್ತಾ ಇದ್ದಾರೆ. ನಮ್ಮೂರಾಗೆ ಫ್ಯಾಟಾಗಿ ಅಳಿಸ್ತಾ ಇಲ್ಲ. ಯಾವುದೇ ಥರ ರೂಲ್ಸ್ ಇರೋದು ಬಂದ್ಬಿಟ್ಟು ಫ್ಯಾಟಾಗಿ ಅಳಿಸ್ಬೇಕು ಅಂತ, ಇವರು ಫ್ಯಾಟ ಅಳಿಸ್ತಿಲ್ಲ. ಹಂಗಾಗಿ ನಮ್ಮ ಹುಡುಗರು ಕೇಳಿರು ಬಂದು ಅವರಿಬ್ಬರ ಮೇಲೆ ದೌರ್ಜನ್ಯ ಮಾಡಿರು. ಅವ್ರ ಫಾಲೋವರ್ಸ್ ಬಿಟ್ಟು ಅವ್ರನ್ನ ಅವಜಾಕ್ಸೋದು ಗುದ್ದಾಡ್ಸೋದು ಇದ ಎಂದೂ ಮಾಡ್ಕೊಂಬಂದರೆ. ಈಗೆಲ್ಲ 5-6 ವರ್ಷದಿಂದಲೂ ನಮ್ಮರೆಲ್ಲ ಕೇಳಿದ್ದಾರೆ ಬಂದು. ಹಾಂ, ನಮ್ಮರೇ ಕೇಳ್ಕೊಂಬಂದರೆ, ನಮ್ಮರೇ ಹೇಳ್ಕೊಂಬಂದರೆ ಊರಲ್ಲೆಲ್ಲರನ್ನು ಒಬ್ಬೊಬ್ರನ್ನೇ ಹೋಗಿ ಎದುರಿಸೋದು. ನೋಡಪ್ಪ ಕಂಪ್ಲೇಂಟ್ ಆಗುತ್ತೆ, ಅದು ನಿಮ್ಮ ಮೇಲೆ ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ, ಕೇಸ್ ಆಗಿಬಿಡುತ್ತೆ, ನೀವೆಲ್ಲ ಸುಮ್ಮನಿರಿ. ನೀವು ಒಬ್ಬೊಬ್ಬರೇ ಸುಮ್ಮನಿರಿ ಅಂತ ಒಬ್ಬೊಬ್ಬರನ್ನೇ ಸುಮ್ಮ ಮಾಡ್ಕೊಂಡು 20 ವರ್ಷನೂ ಬಂದರೆ ಇಷ್ಟು. ಇವಾಗ ಬಂದ್ಬಿಟ್ಟು ಇದೇ ನಮ್ಮ ಕಾರ್ತಿಕ ಅಂತ ಹೇಳ್ಬಿಟ್ಟು ರುದ್ರೇಶ್ ಅಂತ ಹೇಳ್ಬಿಟ್ಟು ಅವರು ಯಾವ ಕಂಪ್ಲೇಂಟರ ಆಗಲಿ, ನಮ್ಮ ಅಣ್ಣರಿದ್ದಾರೆ, ನಮ್ಮ ಊರವರಿದ್ದಾರೆ, ನಮ್ಮ ಜನ ಇದ್ದಾರೆ ಅಂತ ಊರವರಿದ್ದಾರೆ ಅಂತ ಹೊರಗೆ ಬಂದರು. ಗ್ರಾಮಸ್ಥರಿದ್ದಾರೆ ಅಂತ ಹೊರಗೆ ಬಂದು ನಮ್ಮ ಹತ್ರ ಎಲ್ಲರ ಹತ್ರ ಹೇಳ್ಕೊಂಡಿದ್ದಕ್ಕೆ ನಾವು ಲೆಕ್ಕ ಕೇಳೋಣ ಅಂತ ಬಂದ್ವಿ. ಲೆಕ್ಕ ಕೊಟ್ಟಿಲ್ಲ ಸರ್, 13 ವರ್ಷ ಆಯಿತು ಲೆಕ್ಕ ಕೊಟ್ಟಿಲ್ಲ. ನಮ್ಮೂರಾಗೆ ಯಾವುದೇ ಥರದ ಲೆಕ್ಕ ಕೊಟ್ಟಿಲ್ಲ. ಸೂಪರ್ವೈಸರ್ ಬಂದ್ಬಿಟ್ಟು ಫುಲ್ ಬುಕ್ಕು ಅವರಿಗೆ, ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಕೃಷ್ಣಮೂರ್ತಿ ಅವ್ರು ಬಂದ್ರು ಇಲ್ಲಿಗೆ. ಅವ್ರನ್ನ ನಾವು ಅವ್ರನ್ನೂ ಕುಂಡಿಸ್ಕೊಂಡು ಲೆಕ್ಕ ಕೇಳಿದ್ವಿ. ಸರ್ ಹೆಂಗೆ ಗೊತ್ತಾ, ನಾವು ಕೇಳ್ತಾ ಇರೋದು ಕಾರ್ಯದರ್ಶಿಗಳನ್ನ, ಲೆಕ್ಕನ ಅಧ್ಯಕ್ಷರು ಕಾರ್ಯದರ್ಶಿಗಳು ಇದೇನೋ ಇದೈತೆ ಅವ್ರನ್ನ ಕೇಳ್ತಾ ಇದ್ವಿ. ಉಪಾಧ್ಯಕ್ಷ ಇನ್ನೊಂದು ಮತ್ತೊಂದು ಇದ್ದಾರೆ ನಿರ್ದೇಶಕರು, ಅವರು ಅವ್ರನ್ನ ಕೇಳಿದ್ರೆ ಸೂಪರ್ವೈಸರ್ ಆನ್ಸರ್ ಹೇಳೋರು. ಸರ್ ನೀವ್ಯಾಕೆ ಸರ್ ಹೇಳ್ತೀರಾ, ನಿಮಗೇನು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವೇನು ಲೆಕ್ಕ ಕೊಡಿಸ್ಬೇಕು ಅವ್ರ ಬಾಯಿಗೆ ಹೇಳಿಸ್ಬೇಕು ಅಂತ ನಾವು ಕೇಳಿದ್ವಿ. ಹ್ಞೂ ಆಯ್ತಪ್ಪ ಅಂದರು, ಹಂಗೆ ಹಿಂಗೆ ಮಾಡಿದ್ರು, ಟೈಮ್ ಕೊಡ್ರಿ ಅಂದರು, ಹೋದ್ರು. ಇವತ್ತು ಸರ್ ನಮ್ಮೂರಾಗೆ ಇದು ಹಾಲು ಉತ್ಪಾದಕರ ಸಹಕಾರ ಸಂಘ ಶೆಟ್ಟಿಹಳ್ಳಿ. ಸರ್ ನಮ್ಮೂರು ದೇವಸ್ಥಾನ ಬಂದ್ಬಿಟ್ಟು ಊರುದ್ದೆ, ನಾವು ದೇವಸ್ಥಾನದ ಹತ್ರ ಇವತ್ತೆಲ್ಲರೂ ಕುತ್ಕೊಂಡ್ವಿ, ಇಡೀ ಗ್ರಾಮಸ್ಥರೆಲ್ಲ ಕುತ್ಕೊಂಡು ಅಧ್ಯಕ್ಷರು ಬಂದರು. ಅಧ್ಯಕ್ಷರು ಹೋಗಪ್ಪ ಕರ್ಕೊಂಬರಾಗಪ್ಪ ಇಲ್ಲಿ ಅಂತ ಡೈರಿಯವ್ರನ್ನ ಕರ್ಕೊಂಬರಗ್ರಿ ಅಂತ ಕಳಿಸಿದ್ವಿ ಅವರು ಅದು ಕಾರ್ಯದರ್ಶಿಗಳನ್ನ. ಸರ್ 4 ಸಲ ಅವ್ರ ಮನೆ ಬಾಗ್ಲಿಗೆ ಹೋಗಿರೋದು ಸರ್, ಅವ್ರ ಮನೆ ಬಾಗ್ಲಿಗೆ ಹೋಗಿರಿಂದ ಬರಲೇ ಇಲ್ಲ, ಬರೀ ದೌರ್ಜನ್ಯ. ಅವ್ರನ್ನ ಬಿಡೋದು, ಇವ್ರನ್ನ ಬಿಡೋದು, ಆ ಹುಡುಗರು ನೋಡ್ಸೋದು, ಈ ಹುಡುಗರು ನೋಡ್ಸೋದು, ಬರೀ ಇದೇ ಆಗಿದೆ ನಮ್ಮೂರಾಗೆ. ಇವತ್ತು ಗ್ರಾಮಸ್ಥರೆಲ್ಲ ಒಂದಾಗಿರೋದಕ್ಕೋಸ್ಕರ ಇವತ್ತು ಹಾಲು ಅಳ್ಸೋಕ್ಕೆ ಅಂತ ಬಂದರು. ಇಲ್ಲಿ ಬಂದು ಲೆಕ್ಕ ಅಮ್ಮ ಏನಮ್ಮ ಇವತ್ತು ಯಾಕಮ್ಮ ಬರಲಿಲ್ಲ ಅಲ್ಲಿಗೆ ಅಂದರೆ,
ಬಾಗ್ಲಾಕೆಂದು ಮನೆಗೆ ಹೋಗಿದ್ದಾರೆ. ಈಗ ರೈತರೆಲ್ಲ ಏನು ಮಾಡ್ಬೇಕು ಸರ್, ಹಾಲು ತಗೊಂಬಂದು ನಿಂತಿದ್ದಾರೆ ಇಲ್ಲಿ ರೈತರೆಲ್ಲ ಏನು ಮಾಡ್ಬೇಕು. ನಾವು ಸರಿ ಆಯಿತು, ರೈತರಿಗೆ ತೊಂದರೆ ಆಗಬಾರ್ದು, ರೈತರಿಗೆ ಇದು ಮೋಸ ಆಗಬಾರ್ದು ಅಂತೇಳಿ ನಾವೆಲ್ಲರೂ ಹಾಲು ಅಳಿಸ್ಕೊಂಡು ಹಾಲು ಕ್ಯಾನ ವ್ಯಾನಿಗೆ ಹಾಕಿ ಕಳಿಸಿದೀವಿ. 240 ಲೀಟ್ರ್ ಆಯ್ತು ಸರ್ ನಮ್ಮೂರಾಗೆ. ರೈತರು ಸಹ ಒಂದೊಂದು ಲೀಟ್ರ್ ಹಾಕಾರ ಇರ್ತಾರೆ, ಒಂದೊಂದು ತುತ್ತು ಅನ್ನಕ್ಕೋಸ್ಕರ ಬಂದು ಹಾಕ್ತಿರ್ತಾರೆ ಹಾಲ. ಅದನ್ನು ಅಳಿಸ್ಕೆಲ್ದಂಗೆ ಅವ್ರವ್ರ ಮನೆಗೆ ಹೋದರೂ ಕಂಪ್ಲೇಂಟು, ಇನ್ನೊಂದು ಮತ್ತೊಂದು ಸಾಕ್ಷಿ ಕೇಳಿದರೆ ಕಂಪ್ಲೇಂಟು ಅಂತ ಹೋಗ್ತಾರೆ. ಸರ್ ನಮಗೆ ನಮ್ಮೂರವ್ರಿಗೆ ಯಾವ ರೂಲ್ಸು ಕಾನೂನು ಏನೂ ಗೊತ್ತಿಲ್ಲ, ಪೆನ್ನು ಗೊತ್ತಿಲ್ಲ, ಪೇಪರು ಗೊತ್ತಿಲ್ಲ ಸರ್. ರೈತರು ಸರ್ ನಾವು, ನಮ್ಮೂರವರೆಲ್ಲ ನಾವು ರೈತರು ಸರ್. ನಮಗೆ ಯಾವ ಪೆನ್ನು ಪೇಪರ್ ಏನೂ ಗೊತ್ತಿಲ್ಲ. ಏ ಪೆನ್ನು ಪೇಪರಾಗಿ ಹೇಳ್ತೀವಿ, ಪೆನ್ನು ಪೇಪರ್ ಕೊಡ್ತೀವಿ ಲೆಕ್ಕವ ಅಂತ ಹೇಳ್ತಾರೆ. ನಾವೇನು ಕೋರ್ಟಿಗೆ ಹೋಗ್ತೀವಿ ಅಂತಾರೆ ಸರ್. ನಮ್ಮೂರಾಗೆ ಕೋರ್ಟಿಗೆ ಹೋಗೋಷ್ಟು ಯಾರು ಮುಂದೆ ಬಂದಿಲ್ಲ, ಬುದ್ಧಿವಂತರಿಲ್ಲ. ನಾವು ಇಷ್ಟೆಲ್ಲ ಅನ್ಯಾಯ ಆಯ್ತು ಸರ್ ನಮಗೆ. ನಮ್ಮೂರವ್ರಿಗೆ ದುಡ್ಡು ಕಟ್ಟತ್ತಿರ್ತಾವ ಲೆಕ್ಕ ಬುಕ್ ಕೊಡ್ಬೇಕು ಸರ್. ಸರ್ ಆಡಿಟ್ ಕೊಡಲಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಲಿ, ಅದೆಲ್ಲದಕ್ಕೂ ಸರಿಯಾಗಿ ಅಥವಾ ನಾವೇ ಕಟ್ಟೋದು ಬಂದ್ರೂ ಕಮಿಟಿ ದುಡ್ಡಿದೆ, ಕಮಿಟಿ ದುಡ್ಡು ತಾಳಲಿ, ಅವ್ರು ಕಟ್ಟೋದು ಬಂದರೆ ಅವ್ರು ಕಟ್ಟಿಕೊಡ್ಬೇಕಾಗತ್ತೆ. ಅವ್ರು ಲೆಕ್ಕ ಬುಕ್ ಕೊಡ್ಬೇಕು ಸರ್. ನಮಗೆ ಮೇನು ಕಮಿಟಿಯಲ್ಲಿ ಭಾಳ ವ್ಯತ್ಯಾಸ ಇದೆ ಸರ್. ಅವರು ತಿಂದಾರ ಇಲ್ಲ ನಮಗೆ ಗೊತ್ತಿಲ್ಲ. ಈಗ ನಾ ಪಾಪ ಅವರು ಲಾಸ್ ಆಗಿರ್ಬೋದು ಅವರಿಗೆ, ಅದನ್ನ ಕಮಿಟಿ ದುಡ್ಡಿಂದ ಕಮಿಟಿಯಿಂದ ತಗೊಳ್ಳಿ, ಆದರೆ ಲೆಕ್ಕ ಬುಕ್ ಮಾತ್ರ ಅವ್ರು ಕೊಡ್ಬೇಕು. ಅವರು 15 ವರ್ಷದಿಂದ 100 ಗ್ರಾಮ್ ಹಾಲು ತೆಗೆದಿದ್ದಾರೆ, 15 ವರ್ಷದಿಂದ 100 ಗ್ರಾಮ್ 200 ಗ್ರಾಮ್ ಹಾಲು ತಗೊಂಡು ಹೋಗ್ತಿದ್ದಾರೆ, ತೆಗಿತಿದ್ದಾರೆ, ಎಲ್ಲಾದ್ನು ಮಾಡ್ತಿದ್ದಾರೆ. ಯಾವುದೇ ಥರ ರೂಲ್ಸ್ ಇಲ್ಲ. ಆದರೂ ಏನ ಬಿಡು, ನಮ್ಮೂರು ಗ್ರಾಮಸ್ಥರು ತಾನೇ, ನಮ್ಮೂರಿಗೆ ತಾನೇ ಅದು ಬರೋದು, ಸಂಘಕ್ಕೆ ತಾನೇ ಅದು ಬರೋದು. ಸರ್ ಸರಿ ಬರ್ರಿ, ಸರಿ ಬರ್ರಿ ಸರ್ ನೋಡಿ ಅಲ್ಲ, ಯಾವುದೇ ಥರದ ಯಾವುದೇ ಬೋರ್ಡ್ ಇಲ್ಲ, ಏನೂ ಇಲ್ಲ. ಒಂದೇ ಒಂದು ಬೋರ್ಡ್ ಇಲ್ಲ ಸರ್. ಅಲ್ಲಿ ಅಧ್ಯಕ್ಷ ಯಾರು ಅಂತ ಗೊತ್ತಿಲ್ಲ, ಕಾರ್ಯದರ್ಶಿಗಳು ಯಾರು ಅಂತ ಗೊತ್ತಿಲ್ಲ, ಉಪಾಧ್ಯಕ್ಷ ಯಾರು ಅಂತ ಗೊತ್ತಿಲ್ಲ, ಯಾರೇ ಕಾರ್ಯದರ್ಶಿಗಳು ಯಾರು ಏನೋ ಗೊತ್ತಿಲ್ಲ ಸರ್. ಇಲ್ಲಿಗೆ ಗ್ರಾಮಸ್ಥರಿಗೆ ಸುಮ್ಮನೆ ಹಾಲು ಹಾಕೋದು ಹೋಗೋದು, 30 ರೂಪಾಯಿ ಇಸ್ಕೊಳೋದು, 29 ರೂಪಾಯಿ ಇಸ್ಕೊಳೋದು, ಇದೇ ಕಾರ್ತಿಕ ಅಂತ ಹೇಳ್ಬಿಟ್ಟು. ಈಗ ಇದೆಲ್ಲ ಆದ್ಮೇಲೆ ಸರ್ ಇದು ಈಗ ಹೆಚ್ಚು ಕಮ್ಮಿ ಒಂದು 5 ದಿವಸ ಆತನ ₹2,000 ಕಮ್ಮಿ ಹಾಕಿದ್ದಾರೆ ಇವರಿಗೆ. ಸರ್ ಇವನೊಬ್ಬ ಬುದ್ಧಿವಂತ ಆಗಿರೋದಕ್ಕೆ ಅದನ್ನ ತಿಳ್ಕಂದ ಲೆಕ್ಕ ಹಾಕ್ತಾ ಕೇಳ್ದ. ಸರ್ ಯಾರ ಗ್ರಾಮಸ್ಥರು ಯಾರ ರೈತರು ಪಾಪ ಅವ್ರಿಗೆ ಗೊತ್ತಾಗತ್ತಂತ ಸರ್ ಅವ್ರದ್ದು ಈಶ್ವರಪ್ಪ ಅಂತ ಹೇಳ್ಬಿಟ್ಟು, ಲತಾ ಅಂತ ಹೇಳ್ಬಿಟ್ಟು, ಲೋಕೇಶ್, 9 ಜನ ಇದ್ದಾರೆ ಸರ್ ಕಾರ್ಯದರ್ಶಿಗಳು ಸೇರಿ 10 ಜನ ಇದ್ದಾರೆ. ಅವರೆಲ್ಲ ಫುಲ್ ಬ್ಲಡ್ ರಿಲೇಷನ್ ಸರ್. ಹೌದು ಸರ್, ನಮಗೆ ನ್ಯಾಯ ಬೇಕೇ ಬೇಕು ಸರ್. ನಮಗೆ ನಮ್ಮೂರು ರೈತರಿಗೆ ನ್ಯಾಯ ಬೇಕೇ ಬೇಕು, ತುಂಬ ಅಂದರೆ ಭಾಳ ಅನ್ಯಾಯ ಆಗುತ್ತೆ. ಇದು ನಿಮ್ಮ ಧ್ವನಿ.